ನಮಸ್ಕಾರ. ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ಸೌಕರ್ಯಗಳನ್ನು ಈ ದೇಶ ನಮಗೆ ಕೊಟ್ಟಿದೆ. ಆದರೆ ನಾವು ಈ ದೇಶಕ್ಕೆ ಏನು ಕೊಟ್ಟಿದ್ದೇವೆ? ನಾವು ವೆನ್ ವಿ ಸೇ ಐ ಲವ್ ಮೈ ಕಂಟ್ರಿ, ಐ ಲವ್ ಮೈ ಸಿಟಿ ಅಂತ ಹೇಳ್ತೀವಿ. ಆದರೆ ನಿಜವಾಗ್ಲೂ ನಾವೇನಾದರೂ ಈ ದೇಶಕ್ಕೆ, ಈ ಸಿಟಿಗೆ, ನಾವಿರುವಂಥ ಸಿಟಿಗೆ ಏನಾದರೂ ಕೊಡುಗೆಯನ್ನು ಕೊಟ್ಟಿದ್ದೇವಾ? ನಾವು ಒಂದು ಸಲ ನಮ್ಮನ್ನು ನಾವೇ ಅವಲೋಕಿಸಿಕೊಂಡ್ರೆ ನಮಗೆ ಗೊತ್ತಾಗ್ತದೆ. ಈ ಕೊಡುಗೆ ಕೊಡೋದು ಇರಲಿ, ಅಟ್ಲೀಸ್ಟ್ ನಾವು ಈ ದೇಶಕ್ಕೆ, ಈ ಸಿಟಿಗೆ ನಾವು ಏನನ್ನು ಹಾಳು ಮಾಡಬಾರ್ದಲ್ವಾ? ನಾವು ಏನು ಮಾಡ್ತೀವಿ ಸಾಮಾನ್ಯವಾಗಿ? ನಮ್ಮಲ್ಲಿ ಒಂದು ಸಣ್ಣ ಮಗುನೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ಸಣ್ಣ ಮಗು ಸಾಮಾನ್ಯವಾಗಿ ಒಂದು ಚಾಕ್ಲೇಟ್ ತಿನ್ಕೊಂಡು ಹೋಗಬೇಕಾದ್ರೆ ಆ ಚಾಕ್ಲೇಟ್ ಅಲ್ಲೇ ಬೀಳಿಸುತ್ತೆ. ಆದರೆ ದೊಡ್ಡವರು ಆ ಮಗು ಮಾಡ್ತಾ ಇರೋದನ್ನು ತಪ್ಪು ಅಂತ ಹೇಳ್ತಾರಾ? ಸಣ್ಣವ್ರು ಬಿಡಿ, ದೊಡ್ಡವರು ಸಹ ಈ ತರಹ ಕಂಡು ಕಂಡಲ್ಲಿ ಕಸ ಹಾಕೋದನ್ನು ನಾವು ಬೇಕಾದಷ್ಟು ಸಲ ನೋಡಿದ್ವಿ. ನಾವು ಬೆಳಗ್ಗಿನ ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಭಾಳಷ್ಟು ಜನ ಕವರಲ್ಲಿ ಕಸ ತಂದು ಒಂದು ಕಡೆ ಹಾಕ್ತಾರೆ. ಕೇಳಿದ್ರೆ, ಸರ್ ಇಲ್ಲಿ ಏನೂ ಕಸ ಇಲ್ವಲ್ಲ, ನಂದೊಂದು ಹಾಕಿದ್ರೆ ಏನಾಗಲ್ಲ ಬಿಡಿ ಅಂತ ಹೇಳ್ತಾರೆ. ಮಾರನೇ ದಿವಸ ನಾವು ಬರಬೇಕಾದ್ರೆ ಅವ್ರನ್ನ ನೋಡಿ ಇನ್ನೂ 10 ಜನ ಅಲ್ಲಿ ಕಸ ಹಾಕಿರ್ತಾರೆ. ಹೀಗೆ ಒಬ್ಬರು ಒಂದು ಜಾಗದಲ್ಲಿ ಕಸ ಹಾಕೋದನ್ನು ನೋಡಿ ಸಾಕಷ್ಟು ಜನ ಕಸ ಹಾಕೋದ್ರಿಂದ ಈ ತರಹದ ಕಂಡು ಕಂಡಲ್ಲಿ ಕಸ ಬೀಳುವಂಥ ಒಂದು ಪದ್ಧತಿ ಬಂದುಬಿಟ್ಟಿದೆ ನಮ್ಮಲ್ಲಿ. ಈ ತರಹದ ಕಸಗಳನ್ನು ನಾವು ನಮ್ಮ ಸುತ್ತಮುತ್ತಲೇ ಹಾಕಿಕೊಂಡು ಹೋಗ್ತಾ ಇದ್ದರೆ ಮುಂದೆ ನಾವು ವಾಸ ಮಾಡೋದಾದರೂ ಎಲ್ಲಿ? ಈ ಕಸದ ಮೇಲೆ ವಾಸ ಮಾಡಬೇಕಾ? ಆರೋಗ್ಯಕ್ಕೆ ಒಳ್ಳೆಯದಾ ಇದು? ನಾವು ನಮ್ಮ ಮನೆಯನ್ನು ಎಷ್ಟು ಚೆನ್ನಾಗಿಟ್ಕೊಳ್ತೀವೋ, ನಮ್ಮ ಸುತ್ತಮುತ್ತಲಿನ ನಮ್ಮ ಜಾಗವನ್ನೂ ಚೆನ್ನಾಗಿಟ್ಕೊಂಡು ನಮ್ಮ ದೇಶವನ್ನೇ ಸುಂದರವನ್ನವಾಗಿಸೋದರಲ್ಲಿ ನಮ್ಮ ಒಂದು ಸಣ್ಣ ಕಿಂಚಿತ್ ಸಹಾಯ ಇರಲಿ ಅನ್ನೋ ಒಂದು ಆಶಯ ನಮ್ಮ ಯು ಕ್ಯಾನ್ ವೀಕೆಂಡ್. ನಮಸ್ಕಾರ.